ಸಿಂಧನೂರು ತಾಲೂಕಿನ ತುರ್ವಿಹಾಳ್ ಪಟ್ಟಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತೆರಡನೇ ಜನ್ಮದಿನದ ಪ್ರಯುಕ್ತ ಮಸ್ಕಿ ಯುವ ಮೋರ್ಚಾದ ವತಿಯಿಂದ ತುರ್ವಿಹಾಳ್ ಪಟ್ಟಣದ ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನದಲ್ಲಿ ರಕ್ತದಾನ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಂತರ ಮಾತನಾಡಿದಂತಹ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಮೋದಿ ಅವರು ದೇಶ ಕಂಡ ಒಬ್ಬ ಅಪ್ರತಿಮ ಧೀಮಂತ ನಾಯಕ ಭಾರತ ಅವರ ನಾಯಕತ್ವದಲ್ಲಿ ಜಗತ್ತಿನ ಒಂದು ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮುತ್ತಿದೆ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಪಕ್ಷವು ವಿವಿಧ ಸಮಾಜ ಸೇವಾ ಕಾರ್ಯಗಳನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದೆ ಇಡೀ ವಿಶ್ವವೇ ಇಂದು ಭಾರತದ ಕಡೆಗೆ ತಿರುಗಿ ನೋಡುತ್ತಿದೆ ಎಂದು ಹೇಳಿದರು ಶಿಬಿರದಲ್ಲಿ ಐವತ್ತು ಜನರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು ಇದೇ ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮಗಳನ್ನು ಕೂಡ ನೆರವೇರಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಳ ಅಧ್ಯಕ್ಷರಾದ ಇವನ್ ನಾಯಕರಾದ ಪ್ರಸನ್ ಪಾಟೀಲ್ ಶರಣಬಸವ ಸೊಪ್ಪಿನಮಠ ಶಿವಪುರ ಪುತ್ರಪ್ಪ ಅರಳಿಹಳ್ಳಿ ಮಲ್ಲು ಯಾದವ್ ಶರಣಬಸವ ಉಮಲೂಟಿ ವಕೀಲರು ಅಂಬರೇಶ್ ಗಚ್ಚಿನ್ಮನಿ ಶರಣೇಗೌಡ ತಿಡಿಗೋಳ ಕರ್ಕಪ್ಪ ಸಾಹುಕಾರ ರುದ್ರಸ್ವಾಮಿ ಕೆಂಡದಮಠ ನಿಂಗಪ್ಪ ಕಟ್ಟಿಮನಿ ತಿರು ತಿರುಪತಪ್ಪ ನಾಯಕ್ ಶರಣಪ್ಪ ಹೊಸಗೌಡರ್ ಕರಿಯಪ್ಪ ಬಂಗಿ ಸಿದ್ದೇಶ್ವರ್ ಗುರಿಕಾರ್ ಬಾಲಪ್ಪ ಪರ್ವತ್ ರೆಡ್ಡಿ ಹತ್ತಿಗುಡ್ಡ ಎಂ ಡಿ ಯುನೂಸ್ ಚಂದ್ರಶೇಖರ್ ಶೆಟ್ಟಿ ಸುಖಮುನಿ ತಿಡಿಗೋಳ ಹಾಗೂ ತುರ್ವಿಹಾಳ್ ಮಹಾಶಕ್ತಿ ಕೇಂದ್ರದ ಪದಾಧಿಕಾರಿಗಳು ಯುವಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮೆಹಬೂಬ್ ಮೊಮಿನ್ ಜೊತೆ ಕ್ಯಾಮ್ರಾಮನ್ ವಿಜಯ್ಕುಮಾರ್ ಎನ್ ಕೆ ಎಸ್ ಟಿವಿ ಫೋರ್ ತುರ್ವಿಹಾಳ್